ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಇವತ್ತಿನ ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ. ಅಂದರೆ ತುಂಬ ಜನ ನನಗೆ ನನ್ನ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾನೆ ಇದ್ರಿ, ಕಮೆಂಟ್ ಕಳಿಸ್ತಾನೆ ಇದ್ರಿ. ಸೊ ಆ ರಿಕ್ವೆಸ್ಟ್ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಡೈಲಿ ನನ್ನ ಸ್ಕಿನ್ ಕೇರ್ನ ಯಾವ ರೀತಿ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಈಗ ಸ್ಟಾರ್ಟ್ ಮಾಡೋಣ, ಬನ್ನಿ. ನನಗಾಗಲೇ ಎಚ್ಚರ ಆಗಿದೆ, ನಾನು ಯಾವಾಗಲೂ ಇಷ್ಟೇ ಎಚ್ಚರ ಆದಾಗ ತಕ್ಷಣ ನಾನು ಎದ್ದೊಳ್ಳೋದಿಲ್ಲ, ಯಾಕಂದರೆ ಏಕ್ದಮ್ ಎದ್ದುಬಿಟ್ಟು ನಂಗೆ ತಲೆನೋವು ಶುರು ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಆರ್ 10 ಮಿನಿಟ್ಸ್ ನಾನು ಬೆಡ್ ಮೇಲೆ ಸ್ವಲ್ಪ ಹಾಗೆ ಮಲ್ಕೊಂಡು ನೆಕ್ಸ್ಟ್ ನಾನು ರೈಟ್ ಸೈಡ್ಗೆ ಎದ್ದುಬಿಟ್ಟು ಆಮೇಲೆ ಈ ಥರ ಎಲ್ಲ ಮಾಡಿ ದೇವರಿಗೆ ಕೈ ಮುಗಿತೀನಿ. ಈ ಕಡೆ ಸೈಡ್ ನಾನು ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಲ್ಲ, ಅದ್ರ ಪಕ್ಕದಲ್ಲೇ ಮಮ್ಮಿ ಒಂದು ಗಣೇಶನಿಂದ ಮೂರ್ತಿ ಇಟ್ಟಿದ್ದಾರೆ. ಸೊ ಆ ದೇವರ ಮೂರ್ತಿ ನೋಡಿ ನನ್ನ ಕೈ ಮುಗಿದೆ. ಈಗ ನೆಕ್ಸ್ಟ್ ನಾನು ಇಮಿಡಿಯೇಟ್ಲಿ ನನಗೆ ಎದ್ದು ಹೋಗೋಕ್ಕೂ ಆಗೋಲ್ಲ, ಸ್ವಲ್ಪ ಹೊತ್ತು ಕೂತ್ಕೋತೀನಿ ಬೆಡ್ ಮೇಲೆ. ಕೂತ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ರುಟೀನ್ನ ಸ್ಟಾರ್ಟ್ ಮಾಡ್ತೀನಿ. ನಾನೀಗ ಫೇಸ್ ಮೇಲೆ ಜಸ್ಟ್ ಕೋಲ್ಡ್ ವಾಟರ್ನ ಫೇಸ್ ಮೇಲೆ ಜಸ್ಟ್ ಇರ್ತಿ ಸ್ಪ್ಲ್ಯಾಶ್ ಮಾಡ್ಕೋತಾ ಇದ್ದೀನಿ. ನಾನು ಯಾವ ಫೇಸ್ ವಾಶ್ ಏನೋ ಯೂಸ್ ಮಾಡ್ತಾ ಇಲ್ಲ, ಎದ್ದ ತಕ್ಷಣ ನಾನು ಇದೇನು ಮಾಡೋದು. ಏನಕ್ಕೆ ಅಂದರೆ ಕೋಲ್ಡ್ ವಾಟರ್ನ ಫೇಸ್ ಮೇಲೆ ಈ ರೀತಿ ಸ್ಪ್ಲ್ಯಾಶ್ ಮಾಡಿಕೊಂಡ್ರೆ ಪೋರ್ಸ್ ಮಿನಿಮೈಸ್ ಆಗುತ್ತೆ. ಇನ್ನು ಅಂದರೆ ಚಳಿಗಾಲ, ಅದಕ್ಕೆ ಜಸ್ಟ್ ಕೋಲ್ಡ್ ವಾಟರ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸಮ್ಮರ್ ಸೀಸನ್ನಲ್ಲಿ ಐಸ್ ಕೋಲ್ಡ್ ವಾಟರ್ ಇರುತ್ತಲ್ಲ, ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ಅಥವಾ ಫ್ರೀಜರಲ್ಲಿರೋ ನೀರು ಅಥವಾ ಬೌಲಲ್ಲಿ ನೀರು ತೊಗೊಂಡು ಅದರಲ್ಲಿ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಸ್ಪ್ಲ್ಯಾಶ್ ಮಾಡಿಕೊಂಡ್ರೆ ಪೋರ್ಸ್ ಎಲ್ಲ ಮಿನಿಮೈಸ್ ಆಗುತ್ತೆ, ಓಪನ್ ಪೋರ್ಸ್ ಇದ್ದ ಸಮಸ್ಯೆ ಹೊರಟು ಹೋಗುತ್ತೆ. ನೆಕ್ಸ್ಟ್ ಇದಾದ ತಕ್ಷಣ ನಾನು ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಇದು ನನ್ನ ರೆಗ್ಯುಲರ್ ಡೈಲಿ ರೂಟೀನ್ ನಂದು. ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಬಟ್ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇಲ್ಲ ಈಗ ಸದ್ಯಕ್ಕೆ. ಜಸ್ಟ್ ಬಿಸಿನೀರನ್ನ ಕುಡಿತಾ ಇದ್ದೀನಿ, ಇಲ್ಲ ಅಂದರೆ ಅದಕ್ಕೆ ಈ ಬೇರೆ ಏನಾದ್ರು ವೆಯ್ಟ್ ಲಾಸ್ ನಾನು ಮಾಡಿದ್ದೇನಲ್ಲ ವೀಡಿಯೋ, ಯಾವುದಾದ್ರೂ ಒಂದು ಮಿಕ್ಸ್ ಮಾಡ್ಕೊಂಡು ನಾನು ಕುಡಿತಾ ಇದ್ದೆ. ಮಮ್ಮಿ ಕಿಚನಲ್ಲಿ ಕುಕಿಂಗ್ ಮಾಡ್ತಾ ಇದ್ದಾರೆ. ನಾನು ಎದ್ದಿದ್ದು 7:30 ಯೂಶ್ವಲಿ, ನಾನು ಆಶು ಸ್ಕೂಲ್ ಇದ್ದಾಗಲೆಲ್ಲ 5:30 ಅಷ್ಟೊತ್ತಿಗೆ ಎದ್ಬಿಡ್ತೀವಿ ನಾವು ಮನೇಲಿ. ಮಮ್ಮಿ ಇನ್ನೂ ಬೇಗ ಎದ್ದಾಳ್ತಾರೆ, 4:00 ಅಥವಾ 4:30 ಎದ್ದಾಳ್ತಾರೆ. ಈಗ ಈಗ ವಿಂಟರಲ್ಲಿ ಅವನಿಗೆ ಕ್ರಿಸ್ಮಸ್ ವೆಕೇಷನ್ಸ್ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎದ್ದಾಳ್ತಾ ಇದ್ದೀವಿ. 7:30 ನಾನು ಎದ್ದಿದ್ದು, ನೈಟ್ ಮಲಗೋಕ್ಕೆ 2:00 ಆಯಿತು. ಸ್ವಲ್ಪ ಎಡಿಟಿಂಗ್ ಎಲ್ಲ ಆಯಿತು, ವಿಡಿಯೋ ಎಡಿಟಿಂಗ್. ನೀರೆಲ್ಲ ಕುಡಿದಿದ್ದು ಆದಮೇಲೆ ನಾನು ಬ್ರಷ್ ಮಾಡ್ತಾ ಇದ್ದೀನಿ, ಯಾಕಂದರೆ ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಮಾಡೋಕ್ಕೂ ಮುಂಚೆ ನೀರು ಕುಡಿದ್ರೆ ತುಂಬ ಒಳ್ಳೆಯದು. ಸೊ ಇದಾದಮೇಲೆ ನಾನು ಬ್ರಷ್ ಮಾಡ್ತಾ ಇದ್ದೀನಿ. ಸಾಧ್ಯವಾದರೆ ಆಯಿಲ್ ಪುಲ್ಲಿಂಗ್ ಕೂಡ ಮಾಡಿ. ಆಯಿಲ್ ಪುಲ್ಲಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಮ್ಮ ಬಾಯಲ್ಲಿ ಏನೇ ಸಮಸ್ಯೆ ಇದ್ದರೂ, ಹಲ್ಲಿನ ಸಮಸ್ಯೆ ಇದ್ದರೂ ಎಲ್ಲ ಹೊರಟೋಗುತ್ತೆ. ಇದು ಪಿಯರ್ಸ್ದು ಫೇಸ್ ವಾಶ್, ಇದು ಗ್ಲಿಸರಿನ್ ಫೇಸ್ ವಾಶ್ ಅಥವಾ ಸೆಂಟ್ ಬೊಟಾನಿಕದು ಹನಿ ಫೇಸ್ ವಾಶ್. ಈ ಸೀಸನ್ಗೆ ಅಂದರೆ ವಿಂಟರ್ ಸೀಸನ್ಗೆ ತುಂಬ ಒಳ್ಳೆ ಫೇಸ್ ವಾಶ್ ಇವು. ನಾನು ಆಯುಷ್ ಫೇಸ್ ವಾಶ್ ಕೂಡ ಯೂಸ್ ಮಾಡ್ತೀನಿ, ಈಗ ಸದ್ಯಕ್ಕೆ ಅದು ಖಾಲಿ ಆಗಿತ್ತು, ಅದಕ್ಕೋಸ್ಕರ ಈ ಆಪ್ಷನ್ಸ್ನ ಕೊಟ್ಟಿದ್ದೀನಿ. ನಮ್ಮ ಸ್ಕಿನ್ ಡ್ರೈ ಔಟ್ ಮಾಡೋದಿಲ್ಲ, ಆಮೇಲೆ ಹೈಡ್ರೇಟ್ ಮಾಡುತ್ತೆ, ನಮ್ಮ ಸ್ಕಿನ್ನಿಗೆ ಮಾಯಿಶ್ಚರ್ ಪ್ರೊವೈಡ್ ಮಾಡುತ್ತೆ. ಆಶು ಅಂಶು ಆಟಾಡ್ತಾ ಇದ್ದಾರೆ, ಅಕಸ್ಮಾತ್ ನಿಮಗೆ ಏನಾದರೂ ಸೌಂಡ್ ಕೇಳಿಸ್ತಾ ಇದ್ದರೆ ಅದೇ ಸೌಂಡ್, ಜೋರಾಗಿ ಕೂಗಾಡ್ಕೊಂಡು ಆಟಾಡ್ತಾ ಇದ್ದಾರೆ. ಸೊ ಫೇಸ್ ವಾಶ್ನ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ಕೋಲ್ಡ್ ವಾಟರಲ್ಲೇ ನಾನು ಫೇಸ್ ವಾಶ್ ಮಾಡ್ಕೋತಾ ಇದ್ದೀನಿ. ತುಂಬ ಕೋಲ್ಡ್ ಇಲ್ಲ ವಾಟರ್, ಮೀಡಿಯಮ್ ಆಗಿ ಕೋಲ್ಡ್ ಆಗಿದೆ. ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಬೇಕು ಅಂದರೆ ಕೋಲ್ಡ್ ವಾಟರಲ್ಲಿ ಆಗಲ್ಲ, ಉಗಿದು ಬೆಚ್ಚಗಿರೋ ನೀರನ್ನು ನೀವು ಬೇಕಿದ್ರೆ ವಾಶ್ ಮಾಡ್ಕೋಬೋದು. ಆಮೇಲೆ ಫೇಸ್ ವಾಶ್ ಆದಮೇಲೆ ಮುಖ ಒರೆಸ್ಕೊಳ್ಳೋಕ್ಕೆ ಸಪ್ರೇಟಾಗಿರೋ ಒಂದು ಟವಲ್ನ ಇಟ್ಕೊಂಬಿಡಿ, ನಿಮ್ಮ ಟವಲ್ನ ಯಾರ ಜೊತೆ ಶೇರ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಮುಖವನ್ನು ವೈಪ್ ಮಾಡೋಕ್ಕೆ ಹೋಗಬೇಡಿ, ರ್ಯಾಷಸ್ ಆಗಿಬಿಡುತ್ತೆ. ಪ್ಯಾಟ್ ಡ್ರೈ ಮಾಡ್ಕೊಳ್ಳಿ, ಪ್ರೆಸ್ ಮಾಡ್ತಾ 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 ಪ್ಯಾಟ್ ಡ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನನ್ನ ಆಲ್ ಟೈಮ್ ಫೇವ್ರೆಟ್ ಮಾಯಿಶ್ಚರೈಸರ್ ಇದು ಅಟ್ ಪ್ರೆಸೆಂಟ್, ನೀವಿಯಾ ಸಾಫ್ಟ್ ಮಾಯಿಶ್ಚರೈಸರ್. ಇದು ಹೆವಿ ಕೂಡ ಅನಿಸೋದಿಲ್ಲ, ಆಮೇಲೆ ನಮ್ಮ ಸ್ಕಿನ್ ಡ್ರೈ ಕೂಡ ಮಾಡೋದಿಲ್ಲ, ನಮ್ಮ ಸ್ಕಿನ್ನಿಗೆ ಮಾಯಿಶ್ಚರ್ ಪ್ರೊವೈಡ್ ಮಾಡುತ್ತೆ. ಇದು ಆಲ್ ಸ್ಕಿನ್ ಟೈಪ್ಸ್ನವರು ಕೂಡ ಯೂಸ್ ಮಾಡ್ಬೋದು, ಅಥವಾ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಇರೋರು ನೀವಿಯಾದಲ್ಲಿ ಬ್ಲೂ ಕಲರ್ ಬಾಕ್ಸ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದು
ಕಾಂಬಿನೇಷನ್ ಸ್ಕಿನ್, ಆಯಿಲಿ ಸ್ಕಿನ್, ನಾರ್ಮಲ್ ಸ್ಕಿನ್ ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಸೊ ಇಷ್ಟು ಸ್ನಾನಕ್ಕೂ ಮುಂಚೆ ನನ್ನ ಸ್ಕಿನ್ ಕೇರ್ ರೂಟೀನ್, ಇಷ್ಟೇ ನಾನು ಮಾಡ್ಕೊಳ್ಳೋದು. ಲಿಪ್ಸ್ ಒಡಿಬಾರ್ದು, ಲಿಪ್ಸ್ ಹೈಡ್ರೇಟ್ ಆಗಿರಲಿ ಅಂತ ನಾನು ಬ್ಲೂ ಹೆವೆಂದು ಲಿಪ್ ಬಾಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ತುಂಬ ಹೊತ್ತಿರೋದಿಲ್ಲ. ಸೊ 30 minutes ಆದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಆದಮೇಲೆ ಕೂಡ ಸ್ಕಿನ್ ಕೇರ್ ತೋರಿಸ್ತೀನಿ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತಲ್ವ ಇದನ್ನು ಅಪ್ಲೈ ಮಾಡ್ತಿದ್ದೀನಿ. ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮಾಡ್ಕೊಳ್ಳೋಣ, ವೀಡಿಯೋ ಮಾಡೋಣ ಅಂತ ಎಲ್ಲ ಐಟಮ್ಸ್ನೆಲ್ಲ ನಾನು ಬೆಡ್ ಮೇಲೆ ಇಟ್ಟೋಗಿದ್ದೆ. ನಾನು ಬರೋಷ್ಟೊತ್ತಿಗೆ ನೋಡಿ, ನನ್ನ ಬ್ಯೂಟಿ ಪ್ರಾಡಕ್ಟ್ಸಿಂದ ಟವರ್ ಮಾಡ್ತಾ ಇದ್ದಾರೆ, ಆಟಾಡ್ತಿದ್ದಾರೆ. ಸ್ನಾನ ಆಯಿತು. ಸ್ನಾನ ಆದಮೇಲೆ ಈಗ ನನ್ನ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸ್ನಾನ ಆದ ತಕ್ಷಣವೇ ಸ್ಕ್ರಬಿಂಗ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಬಿಸಿನೆಲ್ಲ ಸ್ನಾನ ಮಾಡ್ತೀವಿ. ಬ್ಲ್ಯಾಕ್ ಹೆಡ್, ವೈಟ್ ಹೆಡ್, ಡೆಡ್ ಸ್ಕಿನ್ ಸೆಲ್ಸ್ ಇವೆಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಆಮೇಲೆ ಪೋರ್ಸ್ ಕೂಡ ಓಪನ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ಕ್ರಬ್ ಮಾಡಿಕೊಂಡು ಅದರಲ್ಲಿರೋ ಸ್ಕಿನ್ನಲ್ಲಿರೋ ಇಂಪ್ಯೂರಿಟೀಸ್ನೆಲ್ಲ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಸ್ಕಿನ್ ವೆಟ್ ಆಗಿರೋಕ್ಕೂ ಸ್ಕ್ರಬ್ ಮಾಡುವಾಗ ನಾನಿಲ್ಲಿ ಸ್ಕಿನ್ ವೆಟ್ ಮಾಡ್ಕೊಂಡಿರಲಿಲ್ಲ. ಸೊ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ರೋಸ್ ವಾಟರ್ನ ಯೂಸ್ ಮಾಡಿ ನಾನು ಅಂದರೆ ಅದಕ್ಕೆ ಸ್ಕ್ರಬ್ಬಿಂಗಿಗೆ ಮಿಕ್ಸ್ ಮಾಡಿಕೊಂಡು ಈಗ ಫೇಸ್ನ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ನೀವು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋವಾಗ ಯಾವಾಗಲೂ ನಿಮ್ಮ ಸ್ಕಿನ್ ವೆಟ್ ಆಗಿರಬೇಕು. ಡ್ರೈ ಸ್ಕಿನ್ ಮೇಲೆ ಸ್ಕ್ರಬ್ಬಿಂಗ್ ಮಾಡಿಕೊಂಡ್ರೆ ಸ್ಕಿನ್ ಮೇಲೆ ರ್ಯಾಷಸ್ ಆಗುತ್ತೆ. ಆಮೇಲೆ ಸ್ಕ್ರಬ್ಬಿಂಗ್ ತುಂಬ ಹುಷಾರಾಗಿ ಜಸ್ಟ್ ಒಂದು 2 minutes ಸ್ಕ್ರಬ್ ಮಾಡ್ಕೊಳ್ಳಿ ಸಾಕು. ಇದಾದಮೇಲೆ ಫೇಸ್ನ ವಾಶ್ ಮಾಡ್ಕೋತೀನಿ. ಈಗ ಫೇಸ್ನ ವಾಶ್ ಮಾಡ್ಕೊಂಬಂದೆ, ನಾನೆಲ್ಲ ಪ್ಯಾಡ್ ಡ್ರೈ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಟೋನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಟೋನರ್ ನಮ್ಮ ಸ್ಕಿನ್ನಲ್ಲಿರೋ ಪೋರ್ಸ್ ಇರುತ್ತಲ್ಲ, ಓಪನ್ ಪೋರ್ಸ್ ಮಿನಿಮೈಸ್ ಮಾಡೋದಕ್ಕೆ ನಾನು ಇಲ್ಲಿ ಗುಡ್ ವೈಬ್ಸು ಹನಿ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಕುಕುಂಬರ್ ಟೋನನ್ನು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಇರೋರು ಗ್ರೀನ್ ಟೀ ಟೋನನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಹನಿ ಟೋನರ್ ಏನಕ್ಕೆ ಅಂದರೆ ನಾನು ಸ್ವಲ್ಪ ನಾರ್ಮಲ್ ಟು ಡ್ರೈ ಸ್ಕಿನ್ ಫ್ಯಾಮಿಲಿಯಲ್ಲಿ ಬರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಹನಿ ಟೋನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಪ್ಯಾಟ್ ಪ್ಯಾಟ್ ಟ್ಯಾಪ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಟೋನರ್ ಇಲ್ಲ ಅಂದರೆ ರೋಸ್ ವಾಟರ್ನು ಕೂಡ ನೀವು ಟೋನರಾಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಗುಡ್ ವೈಬ್ಸ್ ಅವ್ರದ್ದು ಸ್ಯಾಫ್ರಿನ್ ಫೇಶಿಯಲ್ ಎಸೆನ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಸ್ಕಿನ್ಗೆ ಹೈಡ್ರೇಟ್ ಮಾಡುತ್ತೆ, ಆಮೇಲೆ ಸ್ಕಿನ್ ಚಿಪ್ ಚಿಪ್ ಅಂತ ಅನ್ಸೋದಿಲ್ಲ, ಅಂದರೆ ಆಯಿಲಿ ಆಯಿಲಿ ಅನ್ಸೋದಿಲ್ಲ. ಈಸಿಯಾಗಿ ಸ್ಕಿನ್ನಲ್ಲಿ ಪೆನಿಟ್ರೇಟ್ ಆಗುತ್ತೆ, ಅಂದರೆ ಈಸಿಯಾಗಿ ಸ್ಕಿನ್ನೊಳಗೆ ಅಬ್ಸರ್ವ್ ಆಗುತ್ತೆ. ಡೈಲಿ ಇದನ್ನು ಅಪ್ಲೈ ಮಾಡಿ ಆಮೇಲೆ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಇಂಪ್ರೂವ್ ಆಗುತ್ತೆ. ಫೇಷಿಯಲ್ ಎಸೆನ್ಸ್ ಇಲ್ಲ ಅಂದರೆ ಯಾವುದಾದ್ರೂ ಫೇಷಿಯಲ್ ಆಯಿಲ್ ಆದರೂ ನೀವು ಯೂಸ್ ಮಾಡ್ಕೋಬೋದು. ಅಥವಾ ನೀವು ಮನೆಯಲ್ಲೇ ಇದ್ದರೆ, ನಿಮ್ಮ ಹತ್ರ ಯಾವುದನ್ನು ಆಯಿಲ್ ಇದ್ದರೆ ಬಾದಾಮ್ ಆಯಿಲ್ ಯೂಸ್ ಮಾಡ್ಕೋಬೋದು. ನೀವು ಹೊರಗಡೆ ಹೋಗದೇ ಇದ್ದರೆ, ಮನೇಲಿರೋರಾಗಿದ್ದರೆ. ಇದಾದಮೇಲೆ ನಾನು ನೀವಿಯ ಸಾಫ್ಟ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಥವಾ ನಿಮ್ಮ ಹತ್ರ ಬೇರೆ ಮಾಯಿಶ್ಚರೈಸರ್ ಇದ್ದರೆ ಅದಾದರೂ ಯೂಸ್ ಮಾಡ್ಬೋದು. ಇದನ್ನೇ ಇವೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ನ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಗಾಯ್ಸ್. ಸೊ ನೆಕ್ ಆಮೇಲೆ ಫೇಸ್ ಎಲ್ಲ ಕವರ್ ಮಾಡ್ಕೊಂಡಿದ್ದು ಆಯಿತು. ನನ್ನ ಸ್ಕಿನ್ ಮಾಯಿಶ್ಚರೈಸ್ ಕೂಡ ಮಾಡ್ಕೊಂಡಿದ್ದು ಆಯಿತು. ಅಕಸ್ಮಾತ್ ನಿಮ್ಮ ಹತ್ರ ಫೇಷಿಯಲ್ ಎಸೆನ್ಸ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಅದು ಬೇಕೇ ಬೇಕು ಅಂತ ಏನೂ ಇಲ್ಲ, ಜಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿಕೊಂಡ್ರು ಆಯಿತು. ನೆಕ್ಸ್ಟ್ ನಾನಿಲ್ಲಿ ಲೋಟಸ್ ಅವ್ರದ್ದು ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು SPF 50. ನೀವು ಮನೇಲಿದ್ದರೂ ಕೂಡ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಅಂತ ಹೇಳ್ತೀನಿ, ಯಾಕಂದರೆ ಮನೆಯೊಳಗೂ ಕೂಡ ಸನ್ರೈಸ್ ಎಲ್ಲ ಬರ್ತಾ ಇರುತ್ತೆ ಅಲ್ವಾ, ಆಮೇಲೆ ಎಮರ್ಜೆನ್ಸಿ ಹೇಳೋಕ್ಕಾಗಲ್ಲ, ಹೊರಗಡೆ ಹೋಗೋದೆಲ್ಲ ಇರುತ್ತೆ, ಅದಕ್ಕೋಸ್ಕರ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು ಸ್ವಲ್ಪ ಹೊರಗಡೆ ಹೋಗೋದು ಕೂಡ ಇದೆ. ಇದಿಷ್ಟೇ ಇಲ್ಲ, ಈಗ ನಾನು ನೀವಿಯ ಲಿಪ್ ಬಾಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಲಾಂಗ್ ಲಾಸ್ಟಿಂಗ್, ಅಂದರೆ ಒಂದು 3 to 4 hoursವರೆಗೂ ನಮ್ಮ ಲಿಪ್ಸ್ನ ಹೈಡ್ರೇಟ್ ಆಗಿಡುತ್ತೆ, ತುಂಬ ಬೇಗ ಹೋಗೋದಿಲ್ಲ. ಅದಕ್ಕೋಸ್ಕರ ಸ್ನಾನ ಆದಮೇಲೆ ಇದನ್ನು ಅಪ್ಲೈ ಮಾಡಿದೆ. ಇಷ್ಟು ಸ್ಕಿನ್ ಕೇರ್ ರುಟೀನ್ ಆಯಿತು. ಆದರೆ ನಾನು ಇವತ್ತು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇಲ್ಲ, ಯಾಕಂದರೆ ಹಿಂದಿನ ದಿವಸ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದೆ. ಇದು ಗುಡ್ ವೈಬ್ಸ್ ಅವ್ರದ್ದು ಪಪಾಯ ಫೇಸ್ ಪ್ಯಾಕ್, ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ, ಆಮೇಲೆ ನಮ್ಮ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಆದರೆ ಈ ಪ್ಯಾಕ್ನ ಅಪ್ಲೈ ಮಾಡಿದ್ದಾದಮೇಲೆ ನೀವು ಮಾಯಿಶ್ಚರೈಸರ್ ಅಥವಾ ಫೇಷಿಯಲ್ ಆಯಿಲ್ನ ಅಪ್ಲೈ ಮಾಡಲೇಬೇಕು, ಸ್ಕಿನ್ ಸ್ವಲ್ಪ ಡ್ರೈ ಮಾಡುತ್ತೆ. ನೆಕ್ಸ್ಟ್ ಫೇಸಿಂದೆಲ್ಲ ಆಯ್ತಲ್ವ, ಈಗ ನಾನು ಬಾಡಿ ಲೋಷನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಬಾಡಿ ಲೋಷನ್ ಅಂದರೆ ಫುಲ್ ಹೋಲ್ ಬಾಡಿಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಇದು ವ್ಯಾಸ್ಲಿನ್ ಬಾಡಿ ಲೋಷನ್, ಇದರಲ್ಲಿ SPF 50 ಇದೆ. ಸೊ ನಮ್ಮ ಬಾಡಿ ಹೈಡ್ರೇಟ್ ಕೂಡ ಆಗುತ್ತೆ, ಮಾಯಿಶ್ಚರೈಸ್ ಕೂಡ ಮಾಡ್ಕೊಂಡಂಗಾಗುತ್ತೆ, ಡ್ರೈ ಆಗೋದಕ್ಕೂ ಆಗೋದಿಲ್ಲ, ಅಂದರೆ ಡ್ರೈ ಆಗೋದಕ್ಕೂ ನಾವು ಬಿಡೋದಿಲ್ಲ. ಜೊತೆಗೆ ಇದರಲ್ಲಿ ಸನ್ಸ್ಕ್ರೀನ್ ಇರೋದ್ರಿಂದ ಸನ್ರೈಸ್ ಕೂಡ ನಮ್ಮ ಸನ್ರೈಸಿಂದ ನಾವು ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಿದಾಗುತ್ತೆ. ನಮ್ಮ ಸ್ಕಿನ್ ಸನ್ಟ್ಯಾನ್ ಆಗೋದು ಅಥವಾ ಸ್ಕಿನ್ ಬ್ಲ್ಯಾಕ್ ಆಗೋದು, ಅದರಿಂದ ನಾವು ಅವಾಯ್ಡ್ ಮಾಡ್ಬೋದು. ಸೊ ವಿಂಟರ್ ಸೀಸನ್ನಲ್ಲೂ ನಾವು ನಮ್ಮ ಸ್ಕಿನ್ನ ಈ ರೀತಿ ಕಾಪಾಡ್ಕೋಬೋದು. ನಾನು
ಬಾಡಿಗೆಲ್ಲ ಅಪ್ಲೈ ಮಾಡಿದ್ದು ಆಯಿತು, ಕೈಗೆ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ, ಯಾರ್ದೆಲ್ಲ ಹ್ಯಾಂಡ್ಸ್ ಎಲ್ಲ ಡ್ರೈ ಡ್ರೈ ಆಗ್ತಾ ಇದೆಯಲ್ಲ, ಅವ್ರು ಅವಾಗವಾಗ ಈ ಥರ ಮಾಯಿಶ್ಚರೈಸರ್ ಅಥವಾ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇಷ್ಟು ನನ್ನ ಸ್ಕಿನ್ ಕೇರ್ ರೂಟೀನ್. ಆದರೆ ನಾನು ಡೈಲಿ ಸ್ಕ್ರಬಿಂಗ್ ಮಾಡೋಲ್ಲ, ಡೈಲಿ ಫೇಸ್ ಪ್ಯಾಕ್ ಕೂಡ ಅಪ್ಲೈ ಮಾಡೋದಿಲ್ಲ. ವಾರಕ್ಕೆ 2 ಸಲ ಮಾತ್ರ ನಾನು ಸ್ಕ್ರಬಿಂಗ್ ಆ್ಯಂಡ್ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದು. ಅದಕ್ಕೋಸ್ಕರ ನಾನು ಸ್ಕ್ರಬಿಂಗ್ ತೋರಿಸಿದೆ, ಯಾಕಂದರೆ ನಿನ್ನೆ ನಾನು ಸ್ಕ್ರಬಿಂಗ್ ಮಾಡ್ಕೊಂಡಿರಲಿಲ್ಲ. ಆದರೆ ಫೇಸ್ ಪ್ಯಾಕ್ನ ನಿನ್ನೆ ಏನು ಅಪ್ಲೈ ಮಾಡಿದ್ದೆ, ಅದಕ್ಕೋಸ್ಕರ ಫೇಸ್ ಪ್ಯಾಕ್ ಅಪ್ಲೈ ನಾನು ಇವತ್ತು ಮಾಡ್ತಾ ಇಲ್ಲ, ಅದನ್ನು ನಾನು ನಿಮಗೆ ರೆಕಮೆಂಡ್ ಮಾಡಿ ತೋರಿಸಿದೆ. ನಾನು ಡೈಲಿ ಈ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ಏನೂ ಇಲ್ಲ ಗಾಯ್ಸ್. ನಾನು ಜಾಸ್ತಿ ಪ್ರಿಫರ್ ಮಾಡೋದು ಹೋಮ್ ರೆಮಿಡೀಸ್ನ, ನಾನು ಜಾಸ್ತಿ ಯೂಸ್ ಮಾಡೋದು ಹೋಮ್ ರೆಮಿಡೀಸ್ನೇ. ಆದರೆ ಕೆಲವು ಸಲ ತುಂಬ ಬ್ಯುಸಿ ಇದ್ದಾಗ, ಆಮೇಲೆ ಹೋಮ್ ರೆಮಿಡೀಸ್ ಕೆಲವು ಇಂಗ್ರೀಡಿಯೆಂಟ್ಸ್ ಸಿಗಲ್ವಲ್ಲ ಮನೇಲಿ ಖಾಲಿ ಆದಾಗ, ನಾನು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಓಕೆ ಗಾಯ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇವತ್ತಿಗಿಷ್ಟೇ. ಇವತ್ತಿನ ವೀಡಿಯೋದಲ್ಲಿ ನಾನು ತಗೋತಾ ಇರೋ ಹೆಸರು ಜಯಶ್ರೀ ಯಶ್ ಅನ್ನೋ ಯೂಸರ್ ನಿಮ್ಮಿಂದ ನನಗೆ ಕಮೆಂಟ್ ಮಾಡ್ತಾ ಇರೋರು. ತುಂಬ ಥ್ಯಾಂಕ್ಸ್ ಜಯಶ್ರೀ ಅವರೇ, ನನಗೆ ಒಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಸದಾ ಕಾಲ ನನ್ನ ಜೊತೆ ಹೀಗೇ ಇರಲಿ. ಗಾಯ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಎಲ್ರೂ ದೇವರು ಚೆನ್ನಾಗಿಟ್ಟಿರಲಿ. ಆಮೇಲೆ ಗಾಯ್ಸ್, ನನ್ನ ನೈಟ್ ಟೈಮಿನ ಸ್ಕಿನ್ ಕೇರ್ ರುಟೀನ್ ಕೂಡ ನಿಮ್ಗೆ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಬಗ್ಗೆಯೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ. ಬಾಯ್.